ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ನಾನು ಶ್ರುತಿ ನೀರಾಯ ರಾಜ್ಯ ವಿಧಾನಸಭೆ ಚುನಾವಣೆಯ ಒಂದು ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಹಲವಾರು ರೀತಿಯಾಗಿ ಪ್ರಚಾರ ಕಾರ್ಯ ಕೂಡ ನಡೀತಾ ಇದೆ ಆದರೆ ಇಲ್ಲೊಬ್ಬ ಜನನಾಯಕ ರಾಜ್ಯದಲ್ಲಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿದ್ದು ರಾಜ್ಯದಲ್ಲಿ ಬೆನ್ನು ಬಿಡದೆ ಕಾಡ್ತಾ ಇರುವಂತಹ ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲು ಹೊರಟಿದ್ದಾರೆ ಹಾಗಿದ್ರೆ ಆ ಜನನಾಯಕ ಯಾರು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನಾವು ತೋರಿಸ್ತೀವಿ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರ ಹಂಪಿ ನಗರ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಸಾರ್ವಜನಿಕರ ಆಟದ ಮೈದಾನದಲ್ಲಿ ಮಾಜಿ ಕಾರ್ಪೊರೇಟರ್ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಆಕಾಂಕ್ಷಿಯಾಗಿರುವ ರವೀಂದ್ರ ಅವರು ರಾಜ್ಯದಲ್ಲಿ ಕಾಡ್ತಾ ಇರುವಂತಹ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲು ಇಂದು ಉದ್ಯೋಗ ಮೇಳವನ್ನ ಹಮ್ಮಿಕೊಂಡು ಸಾವಿರಾರು ಜನರಿಗೆ ಉದ್ಯೋಗವನ್ನ ದೊರಕಿಸಿಕೊಡುವಲ್ಲಿ ಸಹಾಯ ಮಾಡಿದ್ರು ಇನ್ನು ಈ ಒಂದು ಉದ್ಯೋಗ ಮೇಳದಲ್ಲಿ ಮೂವತ್ತಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಂಡಿದ್ದು ಉದ್ಯೋಗ ಮೇಳಕ್ಕೆ ಆಗಮಿಸಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ನೋಂದಣಿ ಮಾಡಿಕೊಂಡು ಸಂದರ್ಶನವನ್ನ ಕೈಗೊಂಡ್ರು ಈ ಒಂದು ಉದ್ಯೋಗ ಮೇಳದಲ್ಲಿ ಮೂರರಿಂದ ನಾಲ್ಕು ಸಾವಿರಕ್ಕೂ ಅಧಿಕ ಸಂದರ್ಶಕರು ಉದ್ಯೋಗಕ್ಕಾಗಿ ನೋಂದಣಿ ಮಾಡಿಸಿದ್ರು ಈ ಉದ್ಯೋಗ ಮೇಳದಲ್ಲಿ ಆಗಮಿಸಿರುವಂತಹ ಕಂಪನಿಗಳು ಹತ್ತನೇ ತರಗತಿಯಿಂದ ಹಿಡಿದು ಪದವಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರುವಂತಹ ಎಲ್ಲಾ ವಿದ್ಯಾವಂತರಿಗೆ ಸಂದರ್ಶನವನ್ನ ಮಾಡಿಕೊಂಡು ಹೆಸರನ್ನ ನೋಂದಾಯಿಸಿಕೊಂಡ್ರು ಇನ್ನು ಇವರ ಕಂಪನಿಯಲ್ಲಿ ಖಾಲಿ ಇರುವ ಹುದ್ದೆಗಳು ಸೇಲ್ಸ್ ಪರ್ಸನ್ ಆಫೀಸ್ ಬಾಯ್ ಸೇಲ್ಸ್ ಮ್ಯಾನೇಜರ್ ಕ್ಲೀನರ್ಸ್ ಡ್ರೈವರ್ಸ್ ಹಾಗೂ ಉನ್ನತ ದರ್ಜೆಯ ಹುದ್ದೆಗಳು ಸಹ ಇದ್ದು ನೌಕಾಯಾನಕ್ಕೆ ಬೇಕಾಗುವಂತಹ ಅಭ್ಯರ್ಥಿಗಳನ್ನ ಸಹ ಈ ಒಂದು ಉದ್ಯೋಗ ಮೇಳದಲ್ಲಿ ಆಯ್ಕೆ ಮಾಡಿಕೊಂಡ್ರು ಇನ್ನು ಕೆಲವೇ ದಿನಗಳಲ್ಲಿ ಆಯ್ಕೆಯಾದಂತಹ ಸಂದರ್ಶಕರ ಉದ್ಯೋಗ ಪತ್ರ ಅವರ ಕೈಗೆ ಸಿಗಬೇಕು ಅಂತ ಕಂಪನಿ ಮ್ಯಾನೇಜರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಈಗ ಎಚ್ ಆರ್ ಫೌಂಡೇಶನ್ ವತಿಯಿಂದ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ರವೀಂದ್ರ ಆಸೆ ಇತ್ತು ಆ ಒಂದು ವಿಚಾರದಲ್ಲಿ ನಾವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಇವತ್ತು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ವಿ ಇದನ್ನು ನಮ್ಮ ಮಾನ್ಯ ವಸತಿ ಸಚಿವರಾದಂಥ ವಿ ಸೋಮಣ್ಣವರು ಈ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಭಾರತ ತಂಡದ ವೇಗದ ಬೌಲರ್ ದೊಡ್ಡ ಗಣೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದು ಅಲ್ಲದೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ನಿರ್ದೇಶಕರು ಆದಂಥ ನನ್ನ ನಿರ್ದೇಶಕರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದನ ಮಾಡಿದ್ದಾರೆ ಸುಮಾರು ಹೆಚ್ಚು ಕಮ್ಮಿ ನಾವು ಒಂದು ತಿಂಗಳಿಂದಲೂ ಸಹ ಇದಕ್ಕೆ ನಾವು ಪೂರ್ವವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಪ್ರತಿಯೊಂದು ಮುನ್ನೂರೈತ ಮೂರು ಸಾವಿರದ ಐನೂರು ಅಪ್ಲಿಕೇಶನ್ಗಳನ್ನ ಈಗಾಗಲೇ ನಾವು ಕ್ರೋಢೀಕರಿಸಿ ಅದನ್ನು ಸೆಗ್ರಿಗೇಷನ್ ಮಾಡಿದ್ದೀವಿ ಇವತ್ತು ಸಹ ಹೆಚ್ಚು ಕಮ್ಮಿ ಒಂದು ಸಾವಿರ ಅಪ್ಲಿಕೇಶನ್ಸ್ ಬರುತ್ತೆ ನಾಲ್ಕು ಸಾವಿರ ಅಪ್ಲಿಕೇಶನ್ಸು ಕೊಟ್ಟಿದ್ದಾರೆ ಹುಡುಗರು ಹೀಗಾಗಿ ಯುವತ ಯುವಕ ಯುವತಿಯರಿಗೆ ಇನ್ನೇನು ಮೂರು ನಾಲ್ಕು ಸಾವಿರ ಅಪ್ ಅಪಾಯಿಂಟ್ಮೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದರಿಂದ ರವೀಂದ್ರ ಅವರ ಒಂದು ವರ್ಚಸ್ಸು ಹೆಚ್ಚಾಗ್ತದೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ರವೀಂದ್ರವ್ರನ್ನ ಮತ್ತೆ ನಾವು ಶಾಸಕರನ್ನಾಗಿ ನೋಡಲೇಬೇಕು ಅನ್ನೋ ಒಂದು ಆಸೆ ಅದರಲ್ಲೇ ನಮಗೆ ಮುಖ್ಯ ಮಾರ್ಗದರ್ಶಕ ಅವರು ನಾವು ನಾನು ಕಮ್ಮಿ ಅವರ ಜೊತೆಯಲ್ಲಿ ಎಂಬತ್ತ್ಮೂರರಿಂದಲೂ ಸಹ ಸೋಮಣ್ಣವರೇ ನಮ್ಮ ನಾಯಕರು ಅಂತೇಳಿ ನಾವು ಕೆಲಸವನ್ನು ಮಾಡ್ಕೊಂಬಂದಿದ್ದೀವಿ ನನ್ನನ್ನು ರವೀಂದ್ರವರು ಮತ್ತು ಸೋಮಣ್ಣವರು ಈ ಹಿಂದೆ ನಮಗೆ ಬಿ ಬಿ ಎಂ ಪಿಯಲ್ಲಿ ಅವಕಾಶ ಕೊಟ್ಟು ನಮಗೆ ನೂರ ಇಪ್ಪತ್ತ್ಮೂರರ ವಾರ್ಡ್ನ ಕಾರ್ಪೊರೇಟ್ರಾಗಿ ನನ್ನ ಶ್ರೀಮತಿ ಅವ್ರನ್ನ ಮಾಡಿದ್ರು ಈ ಒಂದು ವಿಶ್ವಾಸ ಅದೇ ರೀತಿಯಾಗಿ ಜನಗಳಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರವೀಂದ್ರ ಅವರು ಮತ್ತು ಅವರು ಅಂತಂದರೆ ಮನೆ ಮಾತಾಗಿ ಆಗಿದ್ದಾರೆ ಈ ಒಂದು ಉದ್ಯೋಗ ಮೇಳದಿಂದ ಒಂದಷ್ಟು ಜನಕ್ಕೆ ಕೆಲಸಗಳು ಸಿಕ್ಕಾಗ ಅಷ್ಟು ಜನ ನಮ್ಮ ಪರ ಇರ್ತಾರೆ ಅನ್ನೋ ಒಂದು ಆಸೆ ಅದು ಆದರೂ ಸಹ ನಾವು ಎಲೆಕ್ಷನ್ಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಿಲ್ಲ ಉತ್ತಮವಾದ ಸ್ಪಂದನೆ ಬರ್ತಾ ಇದೆ ಹಾಗಾಗಿ ರವೀಂದ್ರ ಅವರವ್ರಿಗೆ ಮತ್ತು ಸೋಮಣ್ಣ ಅವರಿಗೆ ಮುಂದೆ ಉಜ್ವಲ ಭವಿಷ್ಯ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಉದ್ಯೋಗ ಮಾಡೋದಕ್ಕಾಗಿ ಆಗಮಿಸಿರುವಂತಹ ಉದ್ಯೋಗಿ ಆಕಾಂಕ್ಷಿಗಳು ಹೇಳುವ ಪ್ರಕಾರ ನಮ್ಮ ವಿಜಯನಗರ ಭಾಗದಲ್ಲಿ ಈ ರೀತಿಯಾಗಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು ತುಂಬಾ ಸಂತೋಷವಾಗುತ್ತೆ ಯಾಕಂದರೆ ನಾವು ಪ್ರತಿದಿನ ಉದ್ಯೋಗವನ್ನು ಹುಡುಕೋದಕ್ಕಾಗಿ ಸಾವಿರಾರು ರೂಪಾಯಿಗಳನ್ನು ಬಸ್ ಚಾರ್ಜ್ ತಿಂಡಿಗಾಗಿ ವೆಚ್ಚವನ್ನ ಮಾಡ್ತೀವಿ ಆದರೆ ಇಂದು ಒಂದೇ ಸ್ಥಳದಲ್ಲಿ ಹಲವಾರು ಕಂಪನಿಗಳನ್ನ ನಮಗೆ ಆಯ್ಕೆ ಮಾಡಲು ಇಲ್ಲಿ ಸಂತೋಷವಾಗುತ್ತೆ ಅಂತ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ರು ನನ್ನ ಹೆಸರು ನಿಖಿತಾ ಅಂತ ನಾನು ಜಯನಗರ್ ಸಿಕ್ಸ್ ಬ್ಲಾಕ್ ಇಂದ ಬಂದಿದ್ದೀನಿ ಇಲ್ಲಿ ಜಾಬ್ ಆಫರಿಂಗ್ ಅಂತ ಬಂದಿದೆ ಸೊ ಅದಕ್ಕಾಗಿ ಅಟೆಂಡ್ ಆಗಿ ತುಂಬ ಕಂಪನೀಸ್ ಬಂದಿದೆ ಸೊ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೋಬೋದು ಆ್ಯಂಡ್ ಆಪರ್ಚುನಿಟಿ ಇದೆ ಮಿಸ್ ಮಾಡ್ಕೊಳ್ತೀರ ಬಂದು ಯೂಸ್ ಮಾಡ್ಕೋಬೋದು ಹಾ ಎಷ್ಟೊಂದು ಕಂಪನಿ ಆಫರ್ಸ್ ಬಂದಿದೆ ನೀವು ಅಟೆಂಡ್ ಮಾಡಿದ್ರೆ ಆಪರ್ಚುನಿಟಿ ಮಿಸ್ ನೀವು ಅಟೆಂಡ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಹಾ ಇಲ್ಲ ಇಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಾಲ್ ಮಾಡಿದ್ದಾರೆ ಬಂದು ಅಟೆಂಡ್ ಮಾಡಿ ಇಂಟರ್ವ್ಯೂ ಡೈರೆಕ್ಟ್ ಕಂಪನಿಗೆ ಬಂದು ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಸರ್ ನಿರುದ್ಯೋಗನ ತೊಲಗಿಸಲು ಉದ್ಯೋಗ ಮೇಳ ತೊಗೊಂಡಿದ್ದೀವಿ ಸರ್ ನಮಗೆ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮೂರು ರಿಜಿಸ್ಟರ್ ಮೂರುವರೆ ಸಾವಿರ ರಿಜಿಸ್ಟರ್ ಆಗಿದ್ದಾರೆ ಜನ ಬರ್ತಾ ಇದ್ದಾರೆ ಅವರು ಬೇಕಾಗಿರೋ ಕಂಪನೀಸ್ ಹುಡುಕ್ತಾ ಇದ್ದಾರೆ ಸಾಕಷ್ಟು ಎಪ್ಪತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚು ಕಂಪನೀಸ್ ಬಂದಿದೆ ಅಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಬಂದು ನಾವು ಮಾಡಿದ್ದೀವಿ ಅಲ್ಲಿ ಹೋಗ್ತಿದ್ದಾರೆ ಅವ್ರಿಗೆ ಎಲ್ಲೆಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಅವರು ಹೋಗ್ತಿದ್ದಾರೆ ಸರ್ ಸರ್ ಇಲ್ಲಿ ಟೋಟಲ್ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕಂಪನಿಗಳು ಬಂದಿವೆ ಸರ್ ಯಾವ್ಯಾವ ಕಂಪನಿ ಅಂತ ನಮಗೆ ಅಷ್ಟು ಮಾಹಿತಿ ಇನ್ನು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರವೀಂದ್ರ ಅವರು ಈ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿರುವ ಮುಖ್ಯ ಕಾರಣ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ನೀಡುವ ಮೂಲಕ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರ ಮತ ಸೆಳೆದುಕೊಳ್ಳಬೇಕು ಈ ಒಂದು ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೆಲವರು ಆರೋಪವನ್ನ ಕೂಡ ಮಾಡಿದ್ರು ಆದರೆ ಅವರ ಅನುಯಾಯಿಗಳು ಮಾತನಾಡಿ ನಾವು ಯಾವುದೇ ರೀತಿಯಾದಂತಹ ಚುನಾವಣೆ ದೃಷ್ಟಿಯಿಂದ ಈ ರೀತಿಯಾಗಿ ಮೇಳವನ್ನು ಕೈಗೊಂಡಿಲ್ಲ ನಮಗೆ ಚುನಾವಣೆಯಲ್ಲಿ ಗೆಲ್ಲಲಿ ಸೋಲಲಿ ಅದು ಬೇರೆ ಮಾತು ಮೊದಲು ನಿರುದ್ಯೋಗ ಉದ್ಯೋಗ ಹೊಂದಿ ಮನೆಯ ಜವಾಬ್ದಾರಿಯನ್ನ ಹೊತ್ತು ಸಂಸಾರ ನಿಭಾಯಿಸುವ ಶಕ್ತಿ ಬರುವಂತಾಗಲಿ ಅನ್ನೋದೇ ಈ ಒಂದು ಉದ್ಯೋಗ ಮೇಳದ ಉದ್ದೇಶ ಅಂತ ಅವರು ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕೌಶಲಾಭಿವೃದ್ಧಿ ಇಲಾಖೆ ರಾಜ್ಯದ ಕೌಶಲಾಭಿವೃದ್ಧಿ ಇಲಾಖೆ ಕೇಂದ್ರದ ಕೌಶಲಾಭಿವೃದ್ಧಿ ಇಲಾಖೆ ಮತ್ತು ನಮ್ಮ ಎಚ್ ಆರ್ ಫೌಂಡೇಶನ್ನು ಇದರ ಒಂದು ಸಹಯೋಗಿತ್ವದಲ್ಲಿ ಒಂದು ಉದ್ಯೋಗ ಮೇಳವನ್ನು ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಆಯೋಜನೆ ಮಾಡಿದ್ದಾರೆ ವಿಜಯನಗರದ ಹಂಪಿನಗರದ ಬಸ್ ನಿಲ್ದಾಣದಲ್ಲಿ ಚಂದ್ರಶೇಖರ್ ಆಜಾದ್ ಕ್ರೀಡಾಂಗಣದಲ್ಲಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇದೆ ತಾವೆಲ್ಲ ನೋಡ್ತಾ ಇದ್ದೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಿರುದ್ಯೋಗಿಗಳು ತಮ್ಮ ಉದ್ಯೋಗವನ್ನು ಆರಿಸಿ ಬಂದಿದ್ದಾರೆ ಅವರಿಗೆ ಸುಮಾರು ನೂರ ನಲವತ್ತಕ್ಕಿಂತಲೂ ಹೆಚ್ಚು ಕಂಪನಿಗಳು ಅದರಲ್ಲಿ ಎಮ್ ಎನ್ ಸಿ ಕಂಪ್ನಿಗಳು ನಮ್ಮ ರಾಜ್ಯ ಸರ್ಕಾರದ ಕಂಪನಿಗಳು ಮತ್ತು ಬಹುತೇಕ ಬ್ಯಾಂಕ್ಗಳು ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯಿಂದ ಬಂದಿರತಕ್ಕಂಥ ಕಂಪನಿಗಳು ಸುಮಾರು ಪ್ರತಿಷ್ಠಿತವಾದಂಥ ಎಲ್ಲ ಕಂಪನಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದಾವೆ ಸುಮಾರು ಸಾವಿರಾರು ಜನ ಕಳೆದ ಒಂದು ತಿಂಗಳಿಂದ ನಮ್ಮಲ್ಲಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಹೋಟೆಲ್ನಲ್ಲಿ ನಮ್ಮ ಅಪ್ಲೋಡನ್ನು ಮಾಡ್ಕೊಂಡಿದ್ದಾರೆ ಬಹುತೇಕ ಎಲ್ರಿಗೂ ಒಂದಲ್ಲ ಒಂದು ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಒಂದು ಉದ್ಯೋಗವನ್ನು ಕೊಡಿಸುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮದು ಸಂಜೆಯ ಒಳಗಡೆ ಬಹುತೇಕ ಇಲ್ಲಿರ್ತಕ್ಕಂಥ ಶೇಕಡ ತೊಂಬತ್ತರಷ್ಟು ಜನರಿಗೆ ಉದ್ಯೋಗದ ಪತ್ರಗಳನ್ನು ನಾವು ಅಪಾಯಿಂಟ್ಮೆಂಟ್ ಆಡು ಅಂತ ಏನು ಹೇಳ್ತೀವಿ ಅದನ್ನು ನೀಡ್ತೀವಿ ಮತ್ತು ಉಳಿದಂಥವ್ರಿಗೆ ಹದಿನೈದು ದಿನಗಳ ಕಾಲಾವಕಾಶದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಬಯಸಿರ್ತಕ್ಕಂಥವ್ರಿಗೂ ಸಹ ನಮ್ಮ ತಂಡ ಕಾರ್ಯನಿರ್ವಹಿಸಿ ಅವ್ರಿಗೂ ಸಹ ಉದ್ಯೋಗಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದು ಎಲ್ಲೋ ಒಂದು ಕಡೆ ನಮಗೆ ಭಾಳ ದಿನಗಳ ಭಾಳ ವರ್ಷಗಳ ಒಂದು ಕನಸು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ನಿರುದ್ಯೋಗಿ ಯುವಕ ಯುವತಿಯರು ಆಗಾಗ ಬಂದು ನಮ್ಮ ಕಚೇರಿಗೆ ಬಂದು ರೆಸ್ಯೂಮನ್ನು ಕೊಡ್ತಿದ್ರು ಏನು ಮಾಡೋದು ಅನ್ನುವಂಥ ಆಲೋಚನೆಯಲ್ಲಿದ್ದಾಗ ನಮಗೆ ಒಳದಂಥ ಉಪಾಯ ಒಂದು ಉದ್ಯೋಗ ಮೇಳವನ್ನೇ ಮಾಡೋಣ ಎಲ್ಲ ಕಂಪನಿಗಳನ್ನು ಇದರಲ್ಲಿ ಭಾಗವಹಿಸುವಂತೆ ಮಾಡಿದ್ರೆ ನೇರವಾಗಿ ಸಂದರ್ಶನ ಆಗಿ ಅವರಿಗೆ ಉಪಯೋಗ ಆಗುತ್ತೆ ನಿರುದ್ಯೋಗಿಗಳಿಗೆ ಅನ್ನುವಂಥದ್ದು ಒಂದು ಆಸೆ ಇತ್ತು ಇವತ್ತು ಪರಿಪೂರ್ಣ ಆಗಿದೆ ನನಗೆ ಭಾಳ ತೃಪ್ತಿ ಇದೆ ನಮ್ಮ ತಂಡ ಸುಮಾರು ಒಂದು ತಿಂಗಳಿಂದ ಹಗಲು ರಾತ್ರಿ ಈ ಕಾರ್ಯಕ್ಕೋಸ್ಕರವಾಗಿ ಅನೇಕ ಮುಖಂಡರುಗಳು ಕಾರ್ಯಕರ್ತರು ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಕೆಲಸದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ಈ ಕ್ಷೇತ್ರ ಜನ ಭಾಳಷ್ಟು ಸಂಖ್ಯೆಯಲ್ಲಿ ಒಂದು ಬೆಳಗಿನಿಂದಲೂ ನಿನ್ನೆಯಿಂದಲೂ ಸಹ ಬಂದು ಇದರ ಕೆಲವು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೇಳಿ ಹೋಗಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಉದ್ಯೋಗ ಮೇಳವನ್ನು ನಮ್ಮೆಲ್ಲರ ಹೆಚ್ಚಿನ ನಾಯಕರು ವಸತಿ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣವರು ಬೆಳಗ್ಗೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಮತ್ತು ಕೌಶಲಾಭಿವೃದ್ಧಿ ನಿಗಮದ ಎಮ್ ಡಿ ಆಗಿರ್ತಕ್ಕಂಥ ಅಶ್ವಿನ ಗೌಡ್ರವರು ಬಂದೋದ್ರು ಮತ್ತು ದೊಡ್ಡ ಗಣೇಶ್ ಅವರು ಕ್ರಿಕೆಟ್ ತಾರೆ ಅವರು ಸಹ ಬಂದೋದರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಮುಖಂಡರುಗಳು ನಮ್ಮೆಲ್ಲ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಇಲ್ಲಿ ರಾಜಕೀಯ ಅನ್ನೋದ್ಕಿಂತಲೇ ಹೆಚ್ಚಾಗಿ ನಮಗೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಿಗೆ ಬೇರೊಂದು ರೀತಿಯಲ್ಲಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ತು ಆ ಅವಕಾಶವನ್ನು ನಾವೆಲ್ಲ ಸದ್ಬಳಕೆ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಇನ್ನು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರವೀಂದ್ರ ಅವರು ಇಷ್ಟೆಲ್ಲಾ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ತಾ ಇದ್ದು ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸುಂದರೇಶ್ ಪೊಲಿಟಿಕಲ್ ಬ್ಯೂರೋ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ